ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಆಯೋಜನೆ ಶಿಬಿರದ ಸದ್ಬಳಕೆ ಮಾಡಿಕೊಂಡ 102 ಫಲಾನುಭವಿಗಳು. ಈಗ ವಾರ್ತೆಗಳ ವಿವರ. ದಿನಾಂಕ 23ರಂದು 7ನೇ ವಾರ್ಡ್ ಅನಂತಶಯನಗುಡಿಯ ಹೊಸ ಪ್ಲಾಟ್ನಲ್ಲಿ 4 ವರ್ಷದ ವಿರಾಟ್ ಎಂಬ ಗಂಡು ಮಗು ಕಲುಷಿತ ಗುಂಡಿಯಲ್ಲಿ ಬಿದ್ದು ಸಾವನ್ನಪ್ಪಿದ್ದನು. ಬಾಲಕನ ಸಾವಿಗೆ ಹೊಸಪೇಟೆ ನಗರಸಭಾ ಪೌರಾಯುಕ್ತರೇ ಕಾರಣ ಎಂದು ಆರೋಪಿಸಿದ ಹೊಸಪೇಟೆ ನಗರಸಭೆಯ ಸರ್ವ ಸದಸ್ಯರು ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಿ ಪೌರಾಯುಕ್ತರ ಅಮಾನತಿಗಾಗಿ ಆಗ್ರಹಿಸಿ ದಿನಾಂಕ 26ರಂದು ಬೆಳಗ್ಗೆ 10ರಿಂದ ರಾತ್ರಿ 8ರವರೆಗೆ ಪ್ರತಿಭಟನೆ ನಡೆಸಿದರು. ಹೌದು, ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 26ರಂದು ಬೆಳಗ್ಗೆ 10ರಿಂದ ಪೌರಾಯುಕ್ತರ ಅಮಾನತಿಗೆ ಆಗ್ರಹಿಸಿದ ನಗರಸಭೆಯ ಸರ್ವ ಸದಸ್ಯರು ಪಕ್ಷಾತೀತವಾಗಿ ಪ್ರತಿಭಟನೆಯನ್ನ ಪ್ರಾರಂಭಿಸಿದರು. ಗುಂಡಿ ಮುಚ್ಚುವಂತೆ ನಗರಸಭಾ ಪೌರಾಯುಕ್ತರ ಗಮನಕ್ಕೆ ತರಲಾಗಿತ್ತಾದರೂ ಅವರ ನಿರ್ಲಕ್ಷ್ಯತನದಿಂದಾಗಿ ಮಗು ಸಾವಿಗೀಡಾಗಿದೆ. ಹಾಗಾಗಿ ಮೃತ ಮಗುವಿನ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಮತ್ತು ಮುಖ್ಯವಾಗಿ ಪೌರಾಯುಕ್ತರನ್ನ ಸೇವೆಯಿಂದ ಅಮಾನತುಗೊಳಿಸುವಂತೆ ಆಗ್ರಹಿಸಿದರು. ಪ್ರಥಮವಾಗಿ ಏನು ಪುಟ್ಟ ಬಾಲಕ ತೀರ್ಕೊಂಡಿದ್ದಾನೆ ಅವನು ಮತ್ತೆ ಹುಟ್ಟಿ ಬರಲಿ ಅಂತ ಹೇಳಿ ನಮ್ಮೆಲ್ಲ ನಗರಸಭಾ ಸದಸ್ಯರು ಹಾಗೂ ಎಲ್ಲ ಹೊಸಪೇಟೆ ಜನತೆ ಕಡೆಯಿಂದ ಒಂದು ಪ್ರಾರ್ಥನೆ ಮಾಡಿರುತ್ತೇವೆ. ಮಾತಾಡಕ್ಕೆ ಏನು ಮಾತಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕಂತಂದ್ರೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ. ಎಲ್ಲ ತಂದೆ ತಾಯಂದರು ಅವರ ಮಕ್ಕಳನ್ನ ಬಾಲಕೃಷ್ಣನ್ ಮಾಡಬೇಕಂತ ಹೇಳಿ ಎಲ್ರಿಗೂ ಆಸೆ ಇರುತ್ತೆ. ಅಂತ ಪುಟ್ಟ ಬಾಲಕೃಷ್ಣನನ್ನೇ ಕಳ್ಕೊಂಡಂತ ತಾಯಿಗೆ ನಾವು ಏನು ದುಃಖ ಅವ್ರ ದುಃಖ ಅಂತ ನಾವು ಬರ್ಸಕ್ಕಾಗಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳು ಆಗ್ತೇ ಇರ್ತಾರ ನಾವು ಮುಂದಿನ ದಿನಗಳಲ್ಲಿ ನಾವು ಕ್ರಮ ವಹಿಸ್ತೀವಿ. ನಮಗೆ ಬೇಕಾದಂತ ಅಧಿಕಾರಿಗಳನ್ನ ಹಾಗೂ ನಮ್ಮ ಬೇಕಾದಂತ ಕಮಿಷನರ್ನ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಈ ಎಲ್ಲ ಘಟನೆ ನಡೆದಿರೋದಂತ ಈ ಘಟನೆ ಇದೊಂದೇ ಅಲ್ಲ ಪಾಪ ವಿರಾಟ್ ಬಾಲಕ ವಿರಾಟ್ ಒಂದೇ ಅಲ್ಲ. ಮೊನ್ನೆ ನಮ್ಮ ಒಂದೇ ವಾರ್ಡಲ್ಲಿ ನಾಯಿ ಕಚ್ಚಿ ಏನ ಪುಟ್ಟ ಬಾಲಕ ಏನು ಮಕ್ಕ ಎಲ್ಲ ಒಂದು ಆ ಮಕ್ಕನೇ ಒಂಥರ ಹೆಂಗಂತಂದ್ರೆ ಪುಟ್ಟ ಮಗು ಆ ತಾಯಿ ಯಾವ ರೀತಿ ನೋಡಿ ಆ ತಾಯಿ ಹೆಂಗಂದ್ರು ಊಟ ಹೋಗುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇದೀವಿ. ನಮ್ಗೆ ಒಂಥರ ಅನ್ಸಿದ್ರೆ ಏನ ಆ ತಂದೆ ತಾಯಿಗಳಿಗೆ ಹೆಂಗನ್ಸುತ್ತೆ ಅಂತ ಅನ್ಕೊಳ್ತೀನಿ. ಇದೆಲ್ಲದಕ್ಕೂ ಕಾರಣ ಏನಂತಂತಂದ್ರೆ ಬೇಜವಾಬ್ದಾರಿತನ. ಬೇಜವಾಬ್ದಾರಿತನ ತೋರಿಸಿರೋದು ಯಾರು ಅಂತಂತಂದ್ರೆ ಎಲ್ರಿಗೂ ಗೊತ್ತಿರೋತಾನೆ ವಿಷಯ. ಅದು ನಾವು ಏನ ನಮಗೆ ನಾಚಿಕೆ ಆಗ್ತಾ ಇದೆ ಸರ್, ನಮಗೆ ನಾಚಿಕೆ ಆಗ್ತಾ ಇದೆ. ನಾವು ಜನಪ್ರತಿನಿಧಿಗಳಾಗಿ ಇಂಥವ್ರನ್ನೆಲ್ಲ ಸ್ಟಾಪ್ ಮಾಡಕ್ ಆಗ್ತಾ ಇಲ್ಲ ಅಂತಂತೇಳಿ ನಾವೆಷ್ಟೇ ಈ ಆ ನಗರಸಭೆ ಸದಸ್ಯರು ನಮ್ಮ ನಗರಸಭಾ ಆಯುಕ್ತರಿಗೆ ಪೌರಾಯುಕ್ತರಿಗೆ ಫೋನ್ ಮಾಡಿ ಸರ್ ಈ ತರ ಸಮಸ್ಯೆ ಇದೆ ಬಂದು ಪರಿಹರಿಸಿ ಅಂತ ಹೇಳಿದ್ರೆ ಬಂದು ಅದು ಎಷ್ಟು ಒಂದು ವಾರ 10 ದಿನ ಆದ್ಮೇಲೆ ಎಮ್ಮ ನಮ್ಮ ನಗರಸಭೆ ಸದಸ್ಯರು ಕನಕಮ್ಮಕ್ಕ ಬಂದು ಏನು ಫೋನ್ ಮಾಡಿ ಒಂದು ವಾರದಿಂದ ಕಂಟಿನ್ಯೂ ಫೋನ್ ಮಾಡಿದ್ರೆ ಅದು ಒಂದಿನ ಏನು ನಮ್ಮ ಜನರು ಕರ್ಕೊಂಡ್ಬಂದು ಅಲ್ಲಿ ಬಂದು ನಾನು ಹೋರಾಟ ಮಾಡ್ತೀನಿ ಅಂತ ಹೇಳಾದ್ಮೇಲೆ ಅವಾಗ ಪೌರಾಯುಕ್ತರು ಎಚ್ಚೆತ್ಕೊಂಡು ಹೋಗಿ ಇಮಿಡಿಯೇಟ್ ಆಗಿ ಅದನ್ನ ಸಾಲ್ವ್ ಮಾಡಿಬಿಟ್ಟು ಅದ್ರ ಬಿಟ್ಟು ಆರಿಕೆ ಉತ್ತರ ಕೊಟ್ಟು ಬಂದು ಅಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಘಟನೆ ಕಾರಣ ಆಗಿದೆ ಅಂತಂದ್ರೆ ಎಲ್ರು ನಾವು ನಮ್ಮ ಭಾವನೆ ಅವತ್ತೇನಾದ್ರು ಅವ್ರದ್ದು ಡ್ಯೂಟಿ ಅವ್ರು ಮಾಡ್ಬಿಟ್ಟಿದ್ರೆ ಇವತ್ತು ಆ ಪುಟ್ಟ ಭಾರತ ಉಳಿದಿದ್ದ ಇವತ್ತು ನಾವೆಲ್ಲ ಇಲ್ಲಿ ಕೂಡ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ. ಸೊ ನಾವು ಹೇಳ್ತಿರೋದು ಒಂದೇ ಸಿಂಪಲ್ ಆಗಿ ಎಲ್ರು ಮಾಡಿರೋದಿದ್ದಾರೆ. ನಾವು ಹೇಳ್ತಿರೋ ಒಂದೇ ಮುಂದಿನ ದಿನಗಳಲ್ಲಿ ಇದು ಈ ರೀತಿ ಯಾವುದೇ ಅಧಿಕಾರಿಗಳು ಬೇಜಾಬ್ದಾರ ತೋರಬಾರ್ದು ಹಾಗೂ ಇದಕ್ಕೆ ನೇರ ಹೊಣೆ ಯಾರಾಗಿರ್ತಾರೋ ಅವ್ರಿಗೆ ಅಮಾನತಲ್ಲಿ ಇಡಬೇಕು ಅಂತ ಹೇಳಿ ನನ್ನ ಒಂದು ಪುಟ್ಟ ಈ ಒಂದು
ಇವತ್ತು ನಿಜವಾಗ್ಲೂ ನಮ್ಮೆಲ್ಲರಿಗೂ ನಾಚಿಕೆಗಳಿಲ್ಲ. ಸಿಖ್ ಹೋರಾಟ ಎಲ್ಲಿವರೆಗೆ ಹೋರಾಟ? ಹಾಗೂ ಮಾಜಿ ಉಪಾಧ್ಯಕ್ಷರು ರೂಪೇಶ್ ಅವರು ಒಂದೆರಡು ಮಾತು. ಬಂದರು ಹೋಗಂದ್ರೆ ಹೋಗಲ್ಲ, ಹತ್ತು ಗಂಟೆಯಿಂದ ಕೂತೀವಿ, ಬರಕು ತಯಾರಲ್ಲ, ಸಾಯಂಕಾಲ 6 ಗಂಟೆ. ನಗರಸಭೆಯ ಇತಿಹಾಸದಲ್ಲಿ ನಮ್ಮ ನಗರಸಭಾ ಪ್ರತಿನಿಧಿಗಳಿಗೆ ಎಲ್ಲ ಕೆಲಸಗಳು ಇರ್ತವೆ ಸಿದ್ಧ. ಜೆಡಿಎಸ್ ತರ ಆಗಿಸ್ತದೆ. ರೂಪೇಶ್ ಕುಮಾರ್ ಬನ್ನಿ, ನೀವು ಇಲ್ಲೇ ಬನ್ನಿ ಅಂತ ಎಲ್ಲರಿಗೂ ಹೇಳಿ. ಅನ್ಯಾಯ ಆಗಿದೆ ಅಮ್ಮ. ಇವತ್ತು ಬಹಳ ದುಃಖದ ಸಂಗತಿ, ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆ ತಾಯಿ ಹೃದಯ ನೋಡಿ, ನಾವೆಲ್ಲ ತಂದೆ ತಾಯಿ ದುಃಖ ಪಡೋದೇ ಸಂಗತಿ ಆಗಿದೆ. ಯಾಕಂದ್ರೆ ಈ ಎಲ್ಲ ಆಗಿದ್ದು ಅನಘಟನೆ ಅಧಿಕಾರಿ ನಿರ್ಲಕ್ಷ್ಯದಿಂದ ಆಗಿದೆ. ನಾವು ಪ್ರತಿ ಮೀಟಿಂಗ್ನಾಗ ಏನೋ ಒಂದು ಗೊಂದಲ ಇದ್ದಾಗ ಪ್ರೆಸೆಂಟ್ ಇತ್ತು, ಅದು ಇದ್ದು ಹೇಳಿದ್ದಾಗ ಮಾಡ್ತೀವಿ ಅಂತಾರ, ಮುಂದೆ ಕಳಿಸ್ತಾರ. ಕುಣಿ ಚಿಕ್ಕ ಚಿಕ್ಕ ಓಣಿ ಸ್ಲೋ ಮಾಡ್ನಾಗ ಬಹಳ ಕುಣಿ ಇರ್ತೈತೆ. ಅದು ಮಳೆ ಬಂದು ತುಂಬಿ ಅನಾಹುತ ಆಗ್ತದೆ ಅಂದ್ರೆ ಕೂಡ ಕೇಳಕ್ಕಿಲ್ಲ ಅವರು. ಈಗ ಒಂದ್ ತಾಯಿ ನಾವು ಹಣ ಆಸ್ತಿ ಎಲ್ಲ ಜೋಡಿಸ್ಬೋದು, ಆ ತಾಯಿದು ಸಹ ಮಗು ತರೋಕ್ ಆಗ್ತೈತೆ ಆಗಲ್ಲ. ಇಂತ ಯಾವಾಗೆಲ್ಲ ನಾವು ಮೀಟಿಂಗ್ ಮಾಡಿ ತಿಂಗಳ ತಿಂಗಳ ಅವ್ರು ಜನಸಾಮಾನ್ಯ ನನ್ಗೆ ಯಾಕೆ ಪ್ರತಿ ಸದಸ್ಯರು ಮಾಡಿರ್ತಾರಂದ್ರೆ ವಾರ್ಡಿನ ಜವಾಬ್ದಾರಿ ತಗೊಂಡು ಈ ವಾರ್ಡಿನ ಸಮಸ್ಯೆ ಬಗೆಹರಿಸ್ತಾರಂತ ನಮ್ಗೆ ಜವಾಬ್ದಾರಿ ಓದಿಸ್ತಾರೆ. ಈಗ ನಮ್ಮ ಮಾತನ್ನೇ ಇವ್ರ ಅಧಿಕಾರಿ ಕೇಳಕ್ಕಿಲ್ಲ ಅಂದ್ರೆ ಸಾಮಾನ್ಯ ಜನ ಮಾತು ಕೇಳ್ತಾರೆ ಹೇಳ್ರಿ. ಇಂಥ ಒಂದು ಸಂಗತಿಗೆ ನಮ್ಗೆ ಬಹಳ ದುಃಖ. ಏನೆ ಇಲ್ಲಿ ಏನ್ ಹೇಳ್ಬೇಕಂತ ನಮ್ಗೆ ಅರ್ಥ ಆಗಕ್ಕಿಲ್ಲ. ತಿಂಗಳಿಗೆ 3 ಕಮಿಷನರ್ ಚೇಂಜ್ ಆಗ್ತಾರ. ಫಸ್ಟ್ ಕಮಿಷನರ್ ಹೇಳಿದ್ ಮಾತು ಸೆಕೆಂಡ್ ಕಮಿಷನರ್ ನಮ್ಗೆ ಗೊತ್ತಿಲ್ಲ ಅಂತಾರ. ಮತ್ತೆ ಮತ್ತಿಲ್ಲಿ ಹೇಳ್ಬೇಕು ಅವ್ರಿಗೆ ಕತೆ. ನೀರು ಅಷ್ಟಿರ್ತತೆ, ಅದು ನೀರಿದ್ದು ಡೇಂಗು ಬಂದು ಮೊನ್ನೆ ನಮ್ಮ ವಾರ್ಡ್ನಾಗ 16ನೇ ವಾರ್ಡ್ನಾಗ ಒಂದ್ ಮಗು ತೀರ್ಕೊಂಡಾರೆ ಡೇಂಗು ಬಂದು. ಏನಿಲ್ಲ ನಿರ್ಲಕ್ಷ್ಯ, ಬರೇ ತಿಂಗಳ ತಿಂಗಳ ಮೀಟಿಂಗ್ ನಾವು ಇಲ್ಲಿ ಟೈಮ್ ಪಾಸ್ ಆಗಿ ಮಾಡಿ ಬರ್ತೀವಿ. ಜನಗೆ ಬೇಸ್ ಮಾಡ್ಬೇಕು, ವಾರ್ಡ್ ಪರಿಸ್ಥಿತಿ ಚೆನ್ನಾಗಿ ಮಾಡ್ಬೇಕಂತ ನಾವು ನಿಂತಿರ್ತೀವಿ. ಏನ್ ನಾವು ಇಲ್ಲಿ ಟೈಮ್ ಪಾಸ್ ಮಾಡಿ ನಿಮ್ಗೆ ತಿಂಗಳ ತಿಂಗಳ ಬಂದಿಲ್ಲ ಅಟೆಂಡೆನ್ಸ್ ಆಗಿ ಹೋಗಕ್ ಬರಕಿಲ್ಲ. ಇಲ್ಲಿ ನಿಮ್ಗೆ ಮಗುಗೆ ಯಾರು ಜವಾಬ್ದಾರಿ ಹೇಳ್ರಿ? ಈ ಮಗುಗೆ ತರಕ್ ಆಗ್ತತೆ ಆಗಕ್ಕಿಲ್ಲ. ಆ ತಾಯಿಗೆ ದುಃಖದ ಇದು ಆಗ್ತತೆ ಆಗಕ್ಕಿಲ್ಲ. ನಾವು ಹಣ ಕೊಡ್ಕೋಬಹುದು, ಆದ್ರೆ ಆ ಮಗುಗೆ ತರಬಾರದು, ತರಕ್ ಆಗ್ತತೆ ಆಗಲ್ಲ. ಇದು ಎಂತ ಕಮಿಷನರ್, ಎಂತ ಜವಾಬ್ದಾರಿ, ಎಂತ ಮುನ್ಸಿಪಾಲ್ಟಿ, ಎಂತ ಅಧಿಕಾರಿ ರೀ ಇದು? ಏ ಒಂದು ಕೆಲಸ ಚೆನ್ನಾಗಿ ಮಾಡಕ್ಕಿಲ್ಲ ಇಲ್ಲಿ. ನಾ ಇಲ್ಲಿ ನಿಂದ್ರೋದೇನು ಜನಗೆ ಚೆನ್ನಾಗಿ ಮಾಡಕ, ಇವ್ರಿಗೆ ಟೈಮ್ ಪಾಸ್ ಮಾಡಿ ಮನೆಗೆ ಎಲ್ಲ ಇದು ಮಾಡಿ ಇಲ್ಲಿ ಬಂದು ಇದು ಟೈಮ್ ಪಾಸ್ ಮಾಡಕ್ಕಿಲ್ಲ. ಏನೇನೋ ಅದು ಅರ್ಜೆಂಟ್ ಅಂತ ಕೊಟ್ರೆ ಆಗ್ಲಮ್ಮ ಅಂತಾರೆ. ಅದು ವರ್ಷ ಗಟ್ಲೆ ಹೋಗ್ತದೆ, ಅಬ್ಬ ಬಗೆಹರಿಸಕ್ಕಿಲ್ಲ. ಅದು ನಾವು ಹಿಂಗೆ ಬರೋದು, ಅಟೆಂಡೆನ್ಸ್ ಹಾಕೋದು, ಮೀಟಿಂಗ್ ಮಾಡೋದು ಹೋಗ್ಬೇಕು. ಅಂತ ಮೀಟಿಂಗ್ ಯಾಕೆ ತಗೋತೀರಿ ನೀವು? ನಿಮಗೆ ಕೆಲಸ ಮಾಡಕ್ ಆಗಿಲ್ಲಿದ್ರೆ ಇಷ್ಟು ಹೇಳಕ್ ನನ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಇವತ್ತು ಈ ಮಗುವಿನ ನ್ಯಾಯ ಕೇಳಕ್ಕೆ ಇವತ್ತು ಯಾರ ಜಿಲ್ಲಾಧಿಕಾರಿಗಳು ಬರ್ತಾ ಇಲ್ಲ, ಯಾರ ರಾಜಕಾರಣಿಗಳು ಬರ್ತಾ ಇಲ್ಲ. ಈ ನಗರಸಭೆಯ ಪೌರಾಯುಕ್ತರು ಇವತ್ತು ಗೈರಾಗಿದ್ದಾರೆ. ಗೈರಾಗ ಉದ್ದೇಶ ಏನ್ರಿ? ಇದು ಸರ್ಕಾರಿ ಕಚೇರಿ, ನೀವು ದಿನನಿತ್ಯ ಬರ್ತಕ್ಕಂತ ಕಚೇರಿಗೆ ಇವತ್ತು ನೀವು ಯಾಕ್ರಿ ಗೈರಾಗಿದ್ದೀರಿ? ನೀವು ತಪ್ಪು ಮಾಡಿಲ್ಲ ಅಂದ್ರೆ ಬಂದು ಇವತ್ತು ಇಲ್ಲಿಗೆ ಮಾತಾಡಕ ಬನ್ನಿ, ನೇರವಾಗಿ ಬರ್ರಿ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಇವತ್ತು ನೀವು ಮಾಡಿರ್ತಕ್ಕಂತ ತಪ್ಪು ಒಂದು ಜೀವ ಹೋಗಿತ್ತು, ಆ ಜೀವ ತಂದ್ಕೊಳಕ್ ಇವತ್ತು ಆಗುತ್ತೆ ನಮ್ಮ ಕೈಲಿ. ನಿಮ್ಮ ನಿರ್ಲಕ್ಷ್ಯದಿಂದ ಇವತ್ತು ಅಮಾಯಕ ಒಂದು ಮಗು ಇವತ್ತು ಬಲಿಪಶು ಆಗಿದೆ. ಅದೇ ರೀತಿ ಇನ್ನಷ್ಟು ಅಮಾಯಕರ ನೀವು ಬಲಿಪಶು ಪಡಿಸ್ಬೇಕಂತೇಳಿ ಇವತ್ತು ನೀವು ಮತ್ತೆ ಪುಣೆ ನಗರಸಭೆಗೆ ಕಮಿಷನರ್ ಆಗಿ ಬಂದಿರಿ ನೀವು. ಇಷ್ಟೆಲ್ಲ ನಗರಸಭೆ ಸದಸ್ಯರು ನಿಮ್ಮನ್ನ ಚೀಮಾರಿ ಹಾಕಿದ್ರು, ಜನಸಂತಿಗೆ ನಿಮ್ಮ ಆಡಳಿತದ ಚೀಮಾರಿ ಹಾಕಿದ್ರು, ನೀವು ಮತ್ತೆ ನಗರಸಭೆಗೆ ಇರ್ತೀನಿ ಅಂದ್ರೆ ಇದು ಏನಂತ ನಿಮ್ಮದು ಉದ್ದೇಶ? ಅಷ್ಟು ವಿಜಯನಗರ ಜಿಲ್ಲೆ ನಗರಸಭೆಯಲ್ಲಿ ಏನ್ ಕಂಡಿದ್ದೀರಿ ರೀ? ಇದು ವಿಜಯನಗರ ಸಾಮ್ರಾಜ್ಯ, ಇಲ್ಲಿ ಹೊಸಪೇಟೆ ಅಂದ್ರೆ ಪ್ರವಾಸಿಗರ ತಾಣ, ಎಲ್ಲೋ ರಾಜ್ಯ ದೇಶಾದ್ಯಂತ ಇವತ್ತು ನಮ್ಮ ಊರಿಗೆ ಬರ್ತಾ ಇದ್ದಾರೆ. ಇಂಥ ನಮ್ಮ ಊರಲ್ಲಿ ಇವತ್ತು ರಕ್ಷಣೆ ಇಲ್ಲ ಮಕ್ಕಳಿಗೆ ಅಂದ್ರೆ ನಮಗೆ ಎಂತ ಇವತ್ತು ದುರ್ಗ ಸಂಗತಿ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅಧಿಕಾರಿಗಳೇ, ಇವತ್ತು ನಿಮಗೆ ಸರ್ಕಾರ ಸಂಬಳ ಕೊಡುತ್ತೆ, ನಿಮಗೆ ಮಕ್ಕಳಿಗೆ ಮುಂದೆ ಏನ್ ಬೇಕು ಎಲ್ಲಾ ಪ್ರಸಿದ್ಧಿ ನಿಮಗೆ ಇವತ್ತು ಸರ್ಕಾರಗಳು ಮಾಡ್ತಿದ್ದೇವೆ. ಸರ್ಕಾರಗಳು ಸಂಬಳ ತಿಂದು ಜನರ ಕೆಲಸ ಮಾಡ್ರಿ. ಸರ್ಕಾರ ನಿಮಗೆ ಏನ್ ಕಮ್ಮಿ ಮಾಡಿದೆ? ಎಲ್ಲಾ ರೀತಿಯಿಂದ ನಿಮಗೆ ಪ್ರಸಿದ್ಧಿ ಕೊಟ್ಟಿದೆಯಲ್ಲ ಸರ್ಕಾರ.
ಅಂತ ಸರ್ಕಾರದ ದುಡ್ಡು ತಿಂದು ಇವತ್ತು ನಿಮ್ಮ ನಿಮ್ಮ ಇಚ್ಛೆಗೋಸ್ಕರ ನೀವು ಎಲ್ಬೇಕಲ್ಲಿ ಹೋಗೋದು, ನಿಮ್ಮ ಇಷ್ಟ ತಿಳಿದಾಗ ನೀವು ಬರೋದು ಅಂದ್ರೆ ಇವತ್ತು ನಗರಸಭೆ ಸೇರಿದ್ರು. ನಾವು 5,000-6,000 ಮತಗಳಿಂದ ನಾವು ಇವತ್ತು ಜನಪ್ರತಿನಿಧಿಗಳು ಗೆದ್ದು ನಾವು ಬಂದಿರ್ತಕ್ಕಂಥವ್ರು. ಯಾಕಂದ್ರೆ ಇವತ್ತು ಜನರು ಯಾರು MLA ಹತ್ರ ಹೋಗಲ್ಲ, ಮಿನಿಸ್ಟರ್ ಹತ್ರ ಹೋಗಲ್ಲ, ಸಿಎಂ ಹತ್ರ ಹೋಗಲ್ಲ, ಅಲ್ಲಿರ್ತಕ್ಕಂಥ ವಾರ್ಡ್ ಕೌನ್ಸಿಲರ್ ಹತ್ರ ಇವತ್ತು ಅವ್ರ ಸಮಸ್ಯೆಗಳು ಹೇಳ್ಕೊಂತಾರ. ನಾವು ಯಾರ ಮುಂದೆ ಹೇಳ್ಕೊಬೇಕು ನಮ್ಮ ಸಮಸ್ಯೆ? ಇವತ್ತು ಕಮಿಷನರ್ ಗಮನಕ್ಕೆ ತಂದ್ರೆ ಯಾವುದೇ ರೀತಿ ಇವತ್ತುವರೆಗೆ ಯಾವುದೇ ಹೇಳಿ ಆಯ್ತ್ರಿ ಮಾಡೋಣ, ಆಯ್ತ್ರಿ ಮಾಡೋಣ, ಮಾಡೋಣ ಪದ ಬಿಟ್ರೆ ಮಾಡಿ ತೋರ್ಸಂತ ಪದ ಒಂದು ಉದಾಹರಣೆ ಇಲ್ಲ ಅವ್ರದ್ದು. ಯಾವ್ದನ್ನ ಹೋಗ್ರಿ, ಆಯ್ತು ಬಿಡ್ರಿ ಮಾಡೋಣ, ಆಯ್ತು ಬಿಡ್ರಿ ಮಾಡೋಣ, ಏನ್ರಿ ಮಾಡೋಣ, ಮಾಡಿದ್ರಲ್ಲ ಇವತ್ತು ಆಯ್ತು ಬಿಡ್ರಿ ಮಾಡೋಣ ಅಂತೇಳಿ ಒಂದು ಪ್ರಾಣ ತೆಗೆದ್ರಲ್ಲ, ಇನ್ನೇನ್ ಬೇಕ್ರಿ ನಿಮ್ಗೆ? ಇಂತ ನೀವು ಇಷ್ಟೆಲ್ಲ ಹಂಚ್ಕೊಂಡು ನೀವು ಮತ್ತೆ ನೀವು ಇಂತಲ್ಲಿ ಇರ್ತೀರ ಅಂದ್ರೆ ನಿಮ್ಮಂತ ನಾಯಕಲದ ಕಮಿಷನರ್ ನಮ್ಮ ಹೊಸಪೇಟೆಗೆ ಬೇಡ. ದಯಮಾಡಿ ನೀವಾಗೆ ನೀವೇ ಟ್ರಾನ್ಸ್ಫರ್ ತಗೊಂಡು ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿ. ಯಾಕಂದ್ರೆ ಜಿಲ್ಲಾಧಿಕಾರಿಗಳಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ, ಸಾಹೇಬ್ರೇ ತಾವು ಸೈಕಲ್ ಸವಾರಿ ತಗೊಂಡು ನೀವು ಅಡ್ಡಾಡ್ತಕ್ಕಂಥದ್ದು ಬರೀ ಮಾಧ್ಯಮದ ಮುಖಾಂತರ ನಾವೆಲ್ಲ ನೋಡ್ತಾ ಇದೀವಿ. ನೀವು ಸೈಕಲ್ ರೈಸ್ ಅಲ್ಲಿ ಸೈಕಲ್ ತಗೊಂಡು ಹೋಗಿ ಅಲ್ಲಿ ನೋಡಿದ್ರಿ, ಇವತ್ತು ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದ್ರು ಅಲ್ಲಿ ಬಂದ್ರು ಅಂತೇಳಿ ಬೇರೆ ಮಾಧ್ಯಮದಲ್ಲಿ ನೋಡ್ತಾ ಇದೀವಿ. ಜಿಲ್ಲಾಧಿಕಾರಿಗಳೇ, ಈ ಆಡಳಿತಾಧಿಕಾರಿ ಸದ್ಯಕ್ಕೆ ಇವತ್ತು ಅಧ್ಯಕ್ಷರು ನೀವೇ, ಇವತ್ತು ನಿಮ್ಮ ಅಧ್ಯಕ್ಷತೆಯಲ್ಲಿ ಇವತ್ತು ಸಾವಾಗಿದೆ, ಇದಕ್ಕೇನ್ ನೀವು ಉತ್ತರ ಕೊಡ್ತೀರಾ ಹೇಳ್ರಿ ಸಾಹೇಬ್ರೇ? ಯಾಕಂದ್ರೆ ಇವತ್ತು ಹೇಳ್ತಾರೆ ಎಲ್ಲದಲ್ಲಿ ವಿಜಯನಗರ ಜಿಲ್ಲಾಧಿಕಾರಿಗಳು ಸೈಕಲ್ ಮೇಲೆ ಸವಾರ ಮಾಡಿ ಇವತ್ತು ಜನರ ರಕ್ಷಣೆ ಮಾಡ್ತಾರೆ ಅಂತೇಳಿ ನಾವು ಮಾಧ್ಯಮದಲ್ಲಿ ವಾಟ್ಸಪ್ ಫೇಸ್ಬುಕ್ ಅಲ್ಲಿ ಹೋಗ್ತಾ ನಮ್ಮ ಬಂದು ಮಾಡಿದ್ರೆ ಎಷ್ಟು ಸಮಾಚಾರ ಬರುತ್ತಿಲ್ಲ. ಇನ್ನು ಸಂಜೆ ವೇಳೆ ಸುರಿಯುವ ಮಳೆಯಲ್ಲೂ ಪ್ರತಿಭಟನೆ ಮುಂದುವರಿಸಲಾಗಿ ಬಿಜೆಪಿ ಯುವ ಮುಖಂಡ ಸಿದ್ಧಾರ್ಥ ಸಿಂಗ್ ರವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಿದರು. ಸದಸ್ಯರು ಆಂಬ್ಯುಲೆನ್ಸ್ ಮೇಲೆ ಒಂದು ಡೆಲಿವರಿ ಆಗಿತ್ತು. ಅಲ್ಲಿನೂ ಪಾಪ ರಾತ್ರಿ 2 ಗಂಟೆಗೆ ಬಂದು ಆಸ್ಪತ್ರೆಯಲ್ಲಿ ದಾಖಲಿಸಿ ಅಡ್ಮಿಟ್ ಮಾಡಿದ ಮೇಲೆ ಇನ್ನೇನೋ ಮಗು ಒಳ್ಳೆ ಚಿಕಿತ್ಸೆ ಪಡುವಂತ ಅವಕಾಶ ಈ ಹಿಂದೆ ಮಾಜಿ ಶಾಸಕರು ಮಾಜಿ ಸಚಿವರಾಗಿರ್ತಕ್ಕಂಥ ಆನಂದ್ ಸಿಂಗ್ ಅವರು 60 ಹಾಸಿಗೆ ಮದರ್ ಮತ್ತೆ ಚೈಲ್ಡ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಖರ್ಚು ಕೊಟ್ಟಿದ್ದೆ. ಆದ್ರೆ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದೆ. ಸರಿಯಾಗಿ ಆರೋಗ್ಯ ಚಿಕಿತ್ಸೆ ಕೊಡುವಂತ ವ್ಯವಸ್ಥೆ ನಮ್ಮ ಹೊಸಪೇಟೆಯಲ್ಲಿ ಸದ್ಯಕ್ಕೆ ಇಲ್ಲ ಅನ್ನೋ ಒಂದು ಸಂದೇಶ ಅಲ್ಲಿನ ಘಟನೆಯನ್ನ ನೋಡಿ ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಆಸ್ಪತ್ರೆ ಅಧಿಕಾರಿಗಳು ನಮ್ಮ ಊರಿಗೆ ಕೊಟ್ಟಿರ್ತಕ್ಕಂಥ ಸಂದೇಶ ಘಟನೆಗಳು ನಮ್ಮ ಕಣ್ಣು ಮುಂದೆ ಬರ್ತೇವೆ. ಈ ಒಂದು ಪ್ರತಿಭಟನೆ ಮುಖಾಂತರ ಶಾಸಕರಿಗೆ ಹಾಗೂ ನಮ್ಮ ರಾಜ್ಯ ಸರ್ಕಾರಕ್ಕೆ ಇನ್ನು ಮುಂದೆ ತಾವು ಇಂಥ ಘಟನೆಗಳ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಎಚ್ಚೆತ್ಕೊಂಡಿಲ್ಲ ಅಂದರೆ ಇಡೀ ನಗರ ಅಲ್ಲ ಇಡೀ ಕ್ಷೇತ್ರದಂತ ಇಂಥ ಹೋರಾಟಗಳನ್ನು ಎದುರಿಸೋ ಪರಿಸ್ಥಿತಿ ತಮಗೆ ಬರುತ್ತೆ ಅನ್ನೋ ಒಂದು ಸಂದೇಶ ಮುಖಾಂತರ ನಾನು ಹೇಳಿಕೆ ಬಯಸ್ತೇನೆ. ಇನ್ನು ರಾತ್ರಿ 8:30 ಸುಮಾರಿಗೆ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ಮನವಿ ಸ್ವೀಕರಿಸಿ ಮಾತನಾಡಿ ಘಟನೆ ಕುರಿತು ತನಿಖೆ ನಡೆಸಲು ತಂಡವನ್ನ ರಚಿಸಲಾಗಿದೆ. ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದು, ಅದೇ ರೀತಿ ತನಿಖೆಯ ನಂತರವೇ ಪರಿಹಾರದ ಕುರಿತು ಕ್ರಮ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಮತ್ತೆ ಆ ಮಗು 1,000 ಅವರೇ ಕಾರಣ ಆಗಿದೆ, ಸರಿಯಾಗಿ ಕ್ರಮ ತಗೊಂಡಿಲ್ಲ, ಅವರ ವಿರುದ್ಧ ಕ್ರಮ ತಗೋಬೇಕು ಅಂತ
ಮೇಲೆ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ನಾನು ಹೀಗೆ ಅವರು ಮೊನ್ನೆ ಅದು ಇನ್ಸಿಡೆಂಟ್ಸ್ ಆಗಿ ನೆಕ್ಸ್ಟ್ ಡೇನೇ ನಾವು ತನಿಖೆಗೆ ಆದೇಶ ಮಾಡಿದ್ದೀವಿ. ಬಿ ಡಿ ಮನೋಹರ್ ಅವರು ತನಿಖೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ನಿಯಮಾನುಸಾರ ಪರಿಶೀಲನೆ ಮಾಡಿ ಯಾರಾದರೂ ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಉಳಿದಂಥ ಅಸಹಕಾರದ ಬಗ್ಗೆ ಅವರು ಗರ್ವದಿಂದ ಇರ್ತಾರೆ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಹಿತಿನ ತಗೊಂಡು ಅವರ ರೀತಿಯಾಗಿ ಯಾರಾದರೂ ಒಬ್ಬ ಸಾರ್ವಜನಿಕರಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳು ಶಿಸ್ತುಬದ್ಧವಾಗಿ ನಡ್ಕೋಬೇಕು. ನಾನೇ ಒಬ್ಬ ಡಿ ಸಿ ಆಗಿ ಕೂತು ಬಂದಂತಹ ಜನಗಳನ್ನು ಸಾರ್ವಜನಿಕರ ಮಾಹಿತಿ ಕೇಳಬೇಕಾದ್ರೆ ಕಮಿಷನರ್ ಬಂದಂತಹ ಜನಗಳಿಗೆ ಆಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಕೌನ್ಸಿಲ್ ಯಾರು ಬಂದರೆ ಅಟ್ಲೀಸ್ಟ್ ಅವ್ರಿಗೆ ಮಾಹಿತಿ ಕೊಡ್ತಾ ಇಲ್ಲ ಸರಿಯಾಗಿ, ಮಹಿಳೆಯರಿಗೆ ಗೌರವ ಕೊಡ್ತಾ ಇಲ್ಲ ಅಂತೇಳು ಕಂಪ್ಲೇಂಟ್ ಇದೆ. ಆ ರೀತಿ ಏನಾದರೂ ಆಗಿದ್ರೆ ಅವ್ರು ಮಾತ್ರ ಅವ್ರಿಗೆ ಅಮಾನತಲ್ಲಿ ಇಲ್ಲ, ನಾ ಪರಿಶೀಲನೆ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ಅದರಲ್ಲಿ ಅವ್ರು ತಪ್ಪು ಕಂಡು ಬಂದಿದ್ರೆ ನಿಯಮಾನುಸಾರ ಅವ್ರನ್ನ ಕ್ರಮ ತಗೋ. ಪರಿಹಾರ ಇಲ್ಲ, ಅದು ನಮ್ಮ ಯಾವುದು ಯೋಜನೆಗಳಲ್ಲಿ ಪರಿಹಾರ ಇಲ್ಲ. ಅದು ಯಾವ ಕಾರಣಕ್ಕಾಗಿ ಪರಿಶೀಲನೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಯಾವ ಯೋಜನೆಯಲ್ಲಿ ಅಥವಾ ಯಾವ ಇದರಲ್ಲಿ ಅವ್ರಿಗೆ ಪರಿಹಾರ ಪ್ಲಾನ್ ಮಾಡಿದ್ರು. ಸೆಪ್ಟೆಂಬರ್ 1ರಂದು ಪ್ರಧಾನಿ ನರೇಂದ್ರ ಮೋದಿರವರು ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಈ ಭಾಗವಾಗಿ ಹೊಸಪೇಟೆ ಮಂಡಲದಿಂದ ಸದಸ್ಯತ್ವ ಅಭಿಯಾನದ ಕುರಿತಾಗಿ ಮಂಡಲ ಮಟ್ಟದ ಕಾರ್ಯಾಗಾರ ನಡೆಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ಬಿಜೆಪಿ ಮಂಡಲದಿಂದ ಬಟ್ರಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮುದಾಯ ಭವನದಲ್ಲಿ ಸದಸ್ಯತ್ವ ಅಭಿಯಾನ ಕುರಿತ ಮಂಡಲ ಕಾರ್ಯಾಗಾರವನ್ನ ಕೈಗೊಳ್ಳಲಾಗಿತ್ತು. ಕೃಷ್ಣನ ವಿಗ್ರಹಕ್ಕೆ ಹಾಲೆರೆಯುವ ಮೂಲಕ ಚಾಲನೆ ನೀಡಲಾಯಿತು. ಬಳಿಕ ಮಂಡಲದ ಅಧ್ಯಕ್ಷ ಶಂಕರ್ ಮೇಟಿರವರು ಮಾತನಾಡಿ, 90 ವಿಜಯನಗರ ಕ್ಷೇತ್ರದಲ್ಲಿ 259 ಬೂತ್ಗಳು ಬರುತ್ತಿದ್ದು ಕಾರ್ಯಕರ್ತರು ಬೂತ್ ಮಟ್ಟದಿಂದ ಸದಸ್ಯತ್ವ ಅಭಿಯಾನ ನಡೆಸಬೇಕಿದೆ ಎಂದರು. ಜಿಲ್ಲಾಧ್ಯಕ್ಷ ಚನ್ನಬಸವನಗೌಡರವರು ಮಾತನಾಡಿ, ಸೆಪ್ಟೆಂಬರ್ 1ರಂದು ಪ್ರಧಾನಿ ನರೇಂದ್ರ ಮೋದಿರವರು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಅಂದಿನಿಂದ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಸದಸ್ಯತ್ವವನ್ನ ಮಾಡಿಸಬೇಕೆಂದರು. ಈ ಅಭಿಯಾನ ಪ್ರಾರಂಭವಾಗತಕ್ಕಂಥದ್ದು 1ನೇ ತಾರೀಕಿಂದ. ಈಗ ನಮಗೆ ಒಂದು ನಂಬರ್ ಕೊಟ್ಟಿದ್ದಾರೆ, ಆ ನಂಬರ್ ಟ್ರೈ ಮಾಡಿದ್ರೆ ಬರಲ್ಲ. 1ನೇ ತಾರೀಕು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ವಿದ್ಯುಕ್ತವಾಗಿ ಚಾಲನೆ ಕೊಡುವ ಮುಖಾಂತರ ಮೊದಲನೇ ಸದಸ್ಯತ್ವವನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ತೆಗೆದುಕೊಳ್ತಾರೆ. ಅಲ್ಲಿ ಲಾಂಚ್ ಆದ ತಕ್ಷಣ ಇಡೀ ದೇಶದಲ್ಲಿ
ಆ ನಂಬರ್ಗೆ ಸುಟ್ಟ ಆ ನಂಬರ್ ಮರೆತಾರೆ. ಇದು ನಮಗೆ ಚಾಲನೆ ಬರೋದು 1ನೇ ತಾರೀಕಿನೊಳಗಾಗಿ ನಾವು ಈ ಅಭಿಯಾನವನ್ನ ಯಾವ ರೀತಿ ಬೂತ್ ಮಟ್ಟದವರೆಗೆ ಒಯ್ಯಬೇಕು, ನಮ್ಮೆಲ್ಲ ಕಾರ್ಯಕರ್ತರನ್ನ ಸದಸ್ಯರನ್ನಾಗಿ ಮಾಡಲಿಕ್ಕೆ ಏನೆಲ್ಲ ತಯಾರಿಗಳು ಮಾಡಬೇಕು ಅನ್ನೋ ವಿಚಾರಗಳನ್ನ ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಸೇರಬೇಕು. ಇವತ್ತಿನ ದಿನದಲ್ಲಿ ನಾವ್ಯಾರು ಭಾರತೀಯ ಜನತಾ ಪಕ್ಷದ ಸದಸ್ಯರಲ್ಲ. ನಮ್ಮಲ್ಲಿ ಪ್ರತಿ 6 ವರ್ಷಗಳಿಗೆ ಒಮ್ಮೆ 2018ರಲ್ಲಿ ಸದಸ್ಯತ್ವ ಅಧ್ಯಯನ ಆಗಿತ್ತು, ಅದು 6 ವರ್ಷಗಳ ಅವಧಿಗೆ. ಈಗ 6 ವರ್ಷ ಮುಗಿದ ನಂತರ ಮತ್ತೆ ಹೊಸದಾಗಿ ಸದಸ್ಯತ್ವ ಅಧ್ಯಯನ ಪ್ರಾರಂಭವಾಗುತ್ತೆ. ನಾವು ಹಿಂದೆ ಸದಸ್ಯತ್ವ ತಗೊಂಡಿದ್ವಿ, ಅವ್ರ್ಯಾರು ಮತ್ತೆ ಸದಸ್ಯರಾಗಿ ಕಂಟಿನ್ಯೂ ಆಗಲ್ಲ. ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಮತ್ತೆ ಹೊಸದಾಗಿ ಸದಸ್ಯತ್ವವನ್ನು ಹೊಂದಬೇಕು, ಸಕ್ರಿಯ ಸದಸ್ಯರಾಗಿ ಬರಬೇಕು. ಈ ರೀತಿಯಾಗಿ ಪ್ರಕ್ರಿಯೆಗಳು ಪ್ರಾರಂಭವಾಗುತ್ತೆ. ಮೊದಲನೇ ಹಂತದಲ್ಲಿ ಯಾವ ನಮ್ಮ ಕಾರ್ಯಕರ್ತರು ನಮ್ಮ ಪದಾಧಿಕಾರಿಗಳು ಕಡೆ ಅಂದರೆ ಮಿನಿಮಮ್ 100 ಜನ ಸದಸ್ಯರನ್ನ ಮಾಡ್ತಾರೆ, ಅವರು ಸಕ್ರಿಯ ಸದಸ್ಯರಾಗಿ ಬರ್ತಾರೆ. ಸಕ್ರಿಯ ಸದಸ್ಯರು ಅಂದ್ರೆ ಅದು ಮಿಸ್ಕಾಲ್ ಕೊಡೋದ್ರೆ ಬರಲ್ಲ. ಯಾರು 100 ಸದಸ್ಯರನ್ನ ಮಿಸ್ಕಾಲ್ ಕೊಡುವುದ್ರ ಮುಖಾಂತರ ಆ ಫಾರ್ಮೆಟ್ ಅನ್ನು ತುಂಬುವುದ್ರ ಮುಖಾಂತರ ಯಾರು ಮಾಡ್ತಾರೆ ಅವರು ಸಕ್ರಿಯ ಸದಸ್ಯರಾಗ್ತಾರೆ. ಪ್ರತಿಯೊಬ್ಬ ಪದಾಧಿಕಾರಿಗಳು ಕಂಪಲ್ಸರಿ ಸಕ್ರಿಯ ಕಾರ್ಯಕರ್ತರು ಆಗಬೇಕು. ನಮ್ಮ ಬೂತ್ ಅಧ್ಯಕ್ಷರಿಂದ ಹಿಡಿದು ಮೇಲ್ಪಟ್ಟಂತ ಎಲ್ಲ ವರ್ಗದ ಪದಾಧಿಕಾರಿಗಳು. ಬಳಿಕ ಯುವ ಮೋರ್ಚಾದ ರಾಜ್ಯ ಕೋಶಾಧ್ಯಕ್ಷ ಸಿದ್ಧಾರ್ಥ ಸಿಂಗ್ ರವರು ಮಾತನಾಡಿ, ಬೂತ್ ಮಟ್ಟದಲ್ಲಿರುವ ಪ್ರತಿಯೊಬ್ಬ ಸದಸ್ಯರು ತಲಾ 3 ಜನರನ್ನ ಸದಸ್ಯತ್ವ ಮಾಡುವ ಮೂಲಕ ಪಕ್ಷವನ್ನ ಸಂಘಟಿಸಬೇಕೆಂದು ಕರೆ ನೀಡಿದರು. ಪಕ್ಷದ ಸಂಘಟನೆಯ ಒಂದು ವಿಚಾರದಲ್ಲಿ ಇವತ್ತು ಪ್ರತಿ ಬೂತ್ನಲ್ಲಿ ನಾವು ಸದಸ್ಯರನ್ನ ಸೇರಿಸ್ಕೋಬೇಕು, ನೋಂದಾವಣೆ ಮಾಡಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮಗಿರ್ತಕ್ಕಂಥ 259 ಬೂತ್ಗಳು, ಪ್ರತಿ ಒಂದು ಬೂತಿಗೆ ಒಂದು ಬೂತ್ ಸಮಿತಿ ಇದೆ ಅಂತ ಹೇಳಿ ಅನಿಸ್ತೀನಿ. ಒಂದು ಬೂತ್ ಸಮಿತಿಯಲ್ಲಿ 12 ಜನ ಇರ್ತಾರೆ. ಪ್ರತಿ ಒಂದು ಬೂತ್ ಸಮಿತಿನಲ್ಲಿ ಇರ್ತಕ್ಕಂಥ ಸದಸ್ಯ ಈಗಾಗಲೇ 2 ರೀತಿನಲ್ಲಿ ಸದಸ್ಯತೆ ಅಭಿಯಾನದಲ್ಲಿ 2 ವಿಭಾಗಗಳಿವೆ. ಒಂದು ಸಕ್ರಿಯ ಕಾರ್ಯಕರ್ತ, ಒಂದು ಪಕ್ಷದ ಸದಸ್ಯ. ಬೂತ್ ಸಮಿತಿನಲ್ಲಿರ್ತಕ್ಕಂಥ ಬೂತ್ ಮಟ್ಟದಲ್ಲಿರ್ತಕ್ಕಂಥ ಪದಾಧಿಕಾರಿಗಳಿಂದ ಹಿಡಿದು ರಾಜ್ಯದಲ್ಲಿರ್ತಕ್ಕಂಥ ಪದಾಧಿಕಾರಿಗಳವರೆಗೆ ನಾವೆಲ್ಲರೂ ಸಕ್ರಿಯ ಕಾರ್ಯಕರ್ತರಾಗಿ ಪರಿಗಣಿಸ್ತೀವಿ. ಆದರೆ ಸದಸ್ಯರಾಗಿ ನಾವು ಪಕ್ಷದಲ್ಲಿ ಇಲ್ಲದೇ ಇರ್ತಕ್ಕಂಥವರಿಗೆ ನಾವು ಸೇರ್ಪಡೆ ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಹಂಗಾಗಿ ಪ್ರತಿಯೊಂದು ಬೂತ್ ಸಮಿತಿನಲ್ಲಿರ್ತಕ್ಕಂಥ ಒಬ್ಬ ಸದಸ್ಯ ಒಬ್ಬರಿಗೆ 3, ಒಂದು ಸದಸ್ಯರಿಗೆ 3 ಹೊಸದಾಗಿ ನೋಂದಾವಣೆ ಮಾಡುವಂಥ ಜವಾಬ್ದಾರಿ ನಾವು ತಗೊಂಡ್ರೆ ಸರಿಸುಮಾರು ಇಡೀ ಕ್ಷೇತ್ರಾದ್ಯಂತ ನಾವು 10,000 ಟಾರ್ಗೆಟ್ ಇಟ್ಕೊಂಡು ನಾವು ಕೆಲಸ ಮಾಡ್ಬೋದು. ಇವತ್ತಿನ ಕಾಲಘಟ್ಟದಲ್ಲಿ ಮಾಡಬಹುದು ಆ ಪದಕ್ಕಿಂತನೂ ಮಾಡಬಹುದು ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಯಾಕಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆ ಮಾಡಿದ ನಂತರ ರಾಜ್ಯದ ಅಭಿವೃದ್ಧಿ, ನಮ್ಮ ಕ್ಷೇತ್ರದ ನಮ್ಮ ಜಿಲ್ಲೆಯ ಅಭಿವೃದ್ಧಿ, ನಮ್ಮ ಓಣಿಗಳ ಅಭಿವೃದ್ಧಿ ಯಾವ ಹಂತಕ್ಕೆ ಬಂದು ನಿಂತಿದೆ, ಈ ಹಿಂದೆ ನಡೆದಿರ್ತಕ್ಕಂಥ ಕಾಮಗಾರಿಗಳಿಗೆ ಮತ್ತೊಮ್ಮೆ ಭೂಮಿ ಪೂಜೆ ಮಾಡಿ ಇರೋ ಬಿಲ್ಡಿಂಗ್ಗಳಿಗೆ ಬಣ್ಣ ಹಚ್ಚಲಿಕ್ಕೆ ಆಗ್ತಿಲ್ಲ ಸದ್ಯಕ್ಕೆ ಸರ್ಕಾರಕ್ಕೆ.
ಶಿಕ್ಷಣ, ಉದ್ಯೋಗ ಹಾಗೂ ಆರೋಗ್ಯದ ಹಕ್ಕಿಗಾಗಿ ಎಂಬ ವಿಷಯದೊಂದಿಗೆ ಡಿವೈಎಫ್ಐನಿಂದ ನಗರದಲ್ಲಿ 2 ದಿನಗಳ ಕಾಲ ರಾಜ್ಯ ಸಂಘಟನಾ ಕಾರ್ಯಾಗಾರವನ್ನ ಕೈಗೊಳ್ಳಲಾಗಿತ್ತು. ಈ ವೇಳೆ ಯುವಜನರ ಸಮಸ್ಯೆಗಳ ಪರಿಹಾರಕ್ಕಾಗಿ ಕೈಗೊಳ್ಳಬೇಕಾದ ಚಳುವಳಿ ನಡೆಸುವ ಕುರಿತಾಗಿ ಕಾರ್ಯಾಗಾರದಲ್ಲಿ ನಿರ್ಧರಿಸಲಾಗಿದೆ. ಹೀಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಗರದ ಉಮರ್ ಶಾದಿ ಮಹಲ್ನಲ್ಲಿ ಡಿವೈಎಫ್ಐ ಸಂಘಟನೆಯಿಂದ 2 ದಿನಗಳ ಕಾಲ ರಾಜ್ಯ ಮಟ್ಟದ ಸಂಘಟನಾ ಕಾರ್ಯಾಗಾರ ಕೈಗೊಳ್ಳಲಾಗಿತ್ತು. ಹೀಗೆ ಕಾರ್ಯಾಗಾರದ ಬಳಿಕ ಡಿವೈಎಫ್ಐನ ಅಖಿಲ ಭಾರತದ ಅಧ್ಯಕ್ಷರಾದ ರಹೀಂ ರವರು ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ ಶಿಕ್ಷಣ, ಉದ್ಯೋಗ ಹಾಗೂ ಆರೋಗ್ಯದ ಹಕ್ಕಿನ ಕುರಿತಾಗಿ ಕಾರ್ಯಾಗಾರದಲ್ಲಿ ಚರ್ಚಿಸಲಾಗಿದೆ. ದೇಶದಲ್ಲಿ ಖಾಲಿ ಇರುವ ಉದ್ಯೋಗಗಳನ್ನ ಭರ್ತಿ ಮಾಡಿ ಯುವಜನರಿಗೆ ನೌಕರಿ ನೀಡಬೇಕು. ಹಾಗೇನೇ ಗುತ್ತಿಗೆ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರರನ್ನ ಕಾಯಂಗೊಳಿಸಬೇಕೆಂದು ಆಗ್ರಹಿಸಿ ಡಿವೈಎಫ್ಐನಿಂದ ಚಳುವಳಿ ನಡೆಸಲಾಗುವುದೆಂದರು. ಡೆಮೊಕ್ರಾಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ವುಡ್ ಲೈಕ್ ಟು ಅರ್ಜ್ ದಿ ಗವರ್ನಮೆಂಟ್, ಬೋತ್ ಯೂನಿಯನ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಆಫ್ ಕರ್ನಾಟಕ, ಎನ್ಶೋರ್ ದಿ ಎಂಪ್ಲಾಯ್ಮೆಂಟ್ ಸ್ಟೆಬಿಲಿಟಿ. And we are demanding to the union government fill up the vacancies. All vacancies are lying vacant in the union government, under the union government. According to the CMI data, Center for Monitoring Indian Economy data, and in every data speaks that unemployment is alarming stage in our country. So we would like to on behalf of WFI and on behalf of entire youth in the country, we are seeking for the permanent job for all, job for all and education for all. This is our slogan. We are trying to fight against that, and I would like to urge upon another one thing is that yesterday a land deal happened in Karnataka. So it is highly condemnable. DYFI demanding to the state government stop the land deal and it must be investigated. ಬಳಿಕ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಜಂಬಯ್ಯ ನಾಯಕ್ ರವರು ಮಾತನಾಡಿ ಕೇಂದ್ರ ಸರ್ಕಾರ ಕಳೆದ 15 ವರ್ಷಗಳಿಂದ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲಾಗಿಲ್ಲ, ಹಾಗಾಗಿ ಉದ್ಯೋಗಕ್ಕಾಗಿ ಆಗ್ರಹಿಸಿ ಚಳುವಳಿ ನಡೆಸಲಾಗುವುದೆಂದರು. ಹೊಸಪೇಟೆ ಎಂಎಸ್ಪಿಎಲ್ ಸಂಸ್ಥೆಯಿಂದ ಕಳೆದ 11 ವರ್ಷಗಳಿಂದ ಉಚಿತ ಜೈಪುರ್ ಕೃತಕ ಕಾಲು ಜೋಡಣಾ ಶಿಬಿರವನ್ನು ನಡೆಸಿಕೊಂಡು ಬರಲಾಗ್ತಿದೆ. ಹೀಗೆ ಈ ಬಾರಿಯ ಶಿಬಿರದಲ್ಲಿ 102 ಫಲಾನುಭವಿಗಳು ಶಿಬಿರದ ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಹೀಗೆ ಹೊಸಪೇಟೆ ಎಂಎಸ್ಪಿಎಲ್ ಸಂಸ್ಥೆಯು ಜೈಪುರ್ನ ಭಗವಾನ್ ಮಹಾವೀರ್ ಅಂಗವಿಕಲರ ಸಹಕಾರ ಸಮಿತಿಯ ಸಹಯೋಗದೊಂದಿಗೆ ನಗರದ ಸಹಕಾರಿ ಕಲ್ಯಾಣ ಮಂಟಪದಲ್ಲಿ 3 ದಿನಗಳ ಕಾಲ ಉಚಿತ ಜೈಪುರ್ ಕೃತಕ ಕಾಲು ಜೋಡಣಾ ಶಿಬಿರವನ್ನ ನಡೆಸಲಾಯಿತು. ಇನ್ನು ಈ ಬಾರಿಯ ಶಿಬಿರದಲ್ಲಿ 102 ಫಲಾನುಭವಿಗಳು ಸದ್ಬಳಕೆ ಮಾಡಿಕೊಂಡಿದ್ದಾರೆ. ಮುಂದಿನ ವರ್ಷವೂ ಶಿಬಿರವನ್ನ ಏರ್ಪಡಿಸಲಾಗುವುದು. ಆಸಕ್ತ ಫಲಾನುಭವಿಗಳು ಶಿಬಿರದ ಸದ್ಬಳಕೆ ಮಾಡಿಕೊಳ್ಳುವಂತೆ ಎಂಎಸ್ಪಿಎಲ್ನ ಸಾಮಾಜಿಕ ಸೇವಾ ವಿಭಾಗದ ಮುಖ್ಯಸ್ಥ ರಮೇಶ್ ರವರು ಈ ವೇಳೆ ತಿಳಿಸಿದ್ದಾರೆ. ನಮಸ್ತೆ, ನನ್ನ ಹೆಸರು ರಮೇಶ್ ಅಂತೇಳಿ, ಎಂಎಸ್ಪಿಎಲ್ ಹೊಸಪೇಟೆ ವಿಭಾಗದಲ್ಲಿ ನಾನು ಉಪಾಧ್ಯಕ್ಷನಾಗಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜೈಪುರ ಮಹಾವೀರ್ ವಿಕಲಾಂಗ್ ಸಹಾಯ ಸಮಿತಿಯ ಸಹಯೋಗದೊಂದಿಗೆ ಕೃತಕ ಕಾಲು ಜೋಡಣಾ ಶಿಬಿರವನ್ನು ಆಯೋಜಿಸಿದ್ದೀವಿ. ಈ ಸ್ಥಳ ಸಹಕಾರಿ ಕಲ್ಯಾಣ ಮಂಟಪ ಹೊಸಪೇಟೆ. ಸುಮಾರು 102 ಜನಕ್ಕೆ ಕಾಲನ್ನು ಜೋಡಿಸಲಾಗಿದೆ. ಈಗ 100 ಕ್ರಾಸ್ ಮಾಡಿದೆ ನಮ್ಮದು ರಿಜಿಸ್ಟ್ರೇಷನ್ನು. ಓವರಾಲಾಗಿ ಈ ಒಂದು ಕೃತಕ ಕಾಲು ಜೋಡಣಾ ಶಿಬಿರದಲ್ಲಿ ಕೃತಕ ಕಾಲುಗಳನ್ನ ಜೋಡಿಸ್ತಕ್ಕಂಥದ್ದು, ಕೈಯನ್ನು ಜೋಡಿಸ್ತಕ್ಕಂಥದ್ದು, ಕ್ಯಾಲಿಪರ್ಸ್ನ ಜೋಡಿಸ್ತಕ್ಕಂಥದ್ದು, ಹಾಗೆ ವೀಲ್ ಚೇರ್ಗಳನ್ನ ಕೊಡ್ತಕ್ಕಂಥದ್ದು, ಟ್ರೈಸೈಕಲ್ನ ಕೊಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ಫಲಾನುಭವಿಗಳಿಗೆ ಉಚಿತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಇದು ಎಂಎಸ್ಪಿಎಲ್ ಸಂಸ್ಥೆಯಿಂದ 11ನೇ ಕಾರ್ಯಕ್ರಮ. 11 ವರ್ಷಗಳಿಂದ ಸತತವಾಗಿ ಈ ಕಾರ್ಯಕ್ರಮನ ಮಾಡ್ಕೊಂಬರ್ತಾ ಇದ್ದೀವಿ. ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಸೊ ಮುಂದಿನ ದಿನಗಳಲ್ಲಿ, ಮುಂದಿನ ವರ್ಷವೂ ಕೂಡ ಈ ಕಾರ್ಯಕ್ರಮ ಮಾಡೋದ್ರಿಂದ ಜನಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ಈ ಮೂಲಕ ಹೇಳ್ತಾ ಇದ್ದೀನಿ. ಈ ಕಾರ್ಯಕ್ರಮ ಭಾಳ ಸ್ಮೂತಾಗಿ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ದಯಮಾಡಿ ಅವರಿಗೆ ಮಾಹಿತಿ ಕೊಡೋದ್ರ ಮುಖಾಂತರ
ನಾಳೆ ಮಧ್ಯಾಹ್ನದ ಒಳಗಡೆ ಬಂದರೆ ಅವ್ರಿಗೆ ನಾವು ಈ ಸೌಲಭ್ಯವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರಲಿ, ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಯಾವುದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ. ಹಾಕಿ ಹಾಕಿ, ಪರ್ಸ್ನಲ್ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇತ್ತು ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು.